ಸರಿ, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನಮ್ಮ ಮೋದಿಯವರೇ ಆಗಬೇಕು. ಏನಕ್ಕೆ ಸರ್ ಮೋದಿ? ದೇಶ ನೋಡ್ತಾ ಇದ್ದೀರಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ, ಆರ್ಥಿಕ ಸ್ಥಿತಿ ಹೆಂಗೆ ಬೆಳೀತಾ ಇದೆ, ಏನಿದೆ ಎಲ್ಲ ನೋಡ್ತಾ ಇದ್ದೀರಾ. ನೋಡ್ತಾ ಇರೋದ್ರಿಂದ ಅದೇ ಅವರು ಇನ್ನೊಂದು ಸ್ವಲ್ಪ ಇನ್ನೂ ಮುಂದೆ ಬೆಳಿಬೇಕು ಅಂತ ಆಸೆ ಅಷ್ಟೆ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಕ್ಸ್ಪೀರಿಯೆನ್ಸ್ ಇಲ್ಲ ಬಾಸ್. ಅವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ಇದ್ರಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ಇವ್ರಿಗೂ ಇರಲಿ, ಅವರು ಒಂದು ಸ್ವಲ್ಪ ಈ ಕಾಮಿಡಿ ಮಾಡೋದನ್ನೆಲ್ಲ ಬಿಟ್ಟು ಸ್ವಲ್ಪ ಉದಾಸೀನ ಅನ್ನೋದು ಬಿಟ್ಟು ಅವರು ಒಬ್ಬರು ಸೀರಿಯಸ್ ಮನುಷ್ಯ ಆಗಲಿ, ಅದಾದಮೇಲೆ ನೋಡೋಣ. ಅಲ್ಲಿ ತನಕ ಒಂದು ಸ್ವಲ್ಪ ಜವಾಬ್ದಾರಿ ಇರೋರಿಗೆ ಜವಾಬ್ದಾರಿ ಬರಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇನ್ನು ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗುತ್ತಾ ಸರ್? ಏನೇ ಅಂದ್ರೂ ನೋಡಿ, ನಾವು ಆಡುಭಾಷೆಯಲ್ಲಿ ಹೇಳಬೇಕು ಅಂದರೆ ಈಗ ನಾಯಿ ನರಿಗಳು ಎಷ್ಟೇ ಸೇರಿಕೊಂಡ್ರು ಸಿಂಹ ಒಂದೇ ಅಂತಲ್ವಾ. ಸಿಂಹಕ್ಕೇನಾದ್ರು ಅದು ಎಷ್ಟೇ ನಾಯಿ ಸೇರಿಕೊಂಡ್ರು ಸಿಂಹಕ್ಕೇನಾದ್ರು ಬಗ್ಸೋಕ್ಕಾಗುತ್ತಾ? ಆಗಲ್ಲ. ಹಂಗೆ ಅದೇ ಥರ ಅವರು ಒಂಥರ ಸಿಂಹ ಥರನೇ, ಇವರೆಲ್ಲ ಮಾಮೂಲಿ ಜನಗಳು ಇದ್ರ ಥರ. ಸರಿ, ಮೋದಿ ಅವ್ರು ಬಿಟ್ಟು ಬಿ ಜೆ ಪಿಯಿಂದ ಇನ್ಯಾರು ಪ್ರಧಾನಮಂತ್ರಿ ಆಗ್ಬೋದು, ಆ ಕೆಪಾಸಿಟಿ ಯಾರಿಗಿದೆ? ಈಗ ಸದ್ಯಕ್ಕೆ ನೋಡಿ, ಇರೋದ್ರಲ್ಲಿ ಎಕ್ಸ್ಪೀರಿಯೆನ್ಸು ನಮ್ಮ ಮೋದಿಯವ್ರಿಗೆ ಚೆನ್ನಾಗಿದೆ. ಈಗ ಮೋದಿಯವರೇ ಆಗಲಿ, ನೋಡಿ ನೆಕ್ಸ್ಟು ಕಾಲಾವಕಾಶ ಬರ್ತದೆ, ಆವಾಗ ಇನ್ನೂ ಯೋಗಿಯವರು ಇದ್ದಾರೆ, ನಮ್ಮ ಓದಿರ್ತಕ್ಕಂಥವ್ರು ಅಣ್ಣಾಮಲೈ ಅವರು ಇವರು ಅಂತ ಸ್ವಲ್ಪ ಎಜುಕೇಟೆಡ್ಗಳು ಬರ್ತಾರೆ. ಈಗ ಸದ್ಯಕ್ಕೆ ಏನು ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಈಗ ಮೋದಿಯವ್ರು ಬೆಟರ್ ಸಾಕು ಸರ್. ಅವರಿಂದ ಅಭಿವೃದ್ಧಿ ಆಗಿದೆ ಈಗ ಏನಕ್ಕೆ ಅಂದರೆ, ನೈನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಅವರು ಪ್ರಧಾನಮಂತ್ರಿ ಆಗಿ, ಅವರಿಂದ ಅಭಿವೃದ್ಧಿ ಆಗಿದೆಯಾ, ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ? ಆಗಿದೆ, ಆಗಿದೆ ಅಲ್ವಾ? ಯಾವ ಥರ ಆಗಿದೆ ಸರ್? ನಿಮಗೆ ರೋಡ್ಗಳು ನೋಡಿ, ಎಲ್ಲ ನೀವು ಮೋದಿ ಅಭಿವೃದ್ಧಿ ಅಂದರೆ ದುಡ್ಡು ಎಲ್ಲ ಪುಕ್ಷಟೆ ಬಗ್ಗೆಗಳು ಕೊಟ್ಟು ದುಡ್ಡು ಹಾಕೋದಲ್ಲ. ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ರೋಡ್ ಹೆಂಗಿದೆ, ಮಿಲ್ಟ್ರಿ ವ್ಯವಸ್ಥೆ ಹೆಂಗಿದೆ ಅಲ್ವಾ? ಫಸ್ಟು ನಾವು ನಮ್ಮ ಮನೆ ಭದ್ರ ಮಾಡ್ಕೋಬೇಕು. ಭದ್ರ ಮಾಡ್ಕೋಬೇಕು ಅಂದರೆ ಮಿಲ್ಟ್ರಿ ಇನ್ನೊಂದು ಮತ್ತೊಂದು ಅವೆಲ್ಲ ಯಾವ ಥರ ಇದೆ, ಎಷ್ಟು ಭದ್ರವಾಗಿದೆ ಅಲ್ವಾ? ಆ ಭದ್ರತೆಯನ್ನು ಕಾಪಾಡಿಕೊಂಡು ಜೊತೆ ಜೊತೆಗೆ ಆರ್ಥಿಕತೆಯನ್ನು ಬೆಳೆಸ್ತಾ ಇರೋದ್ರಿಂದ ನಮಗೆ ಮೋದಿಯವರೇ ಇನ್ನೊಮ್ಮೆ ಬರಬೇಕು ಅಂತ ಆಸೆ. ಎರಡು ಟರ್ಮಲ್ಲೂ ಸರ್ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಂತ ನೀವು ಒಪ್ಕೊಂತೀರ ಹಂಗಾದ್ರೆ? ನನಗೆ ಸರ್, ನನಗೆ ಬೇರೆ ಬಸ್ ಎಲ್ಲರಿಗೂ ನಿಮ್ಮದೇ ಗೊತ್ತು, ಎಲ್ಲರಿಗೂ ತೃಪ್ತಿ ಆಗಲ್ಲ. ನಾ ಇರೋದ್ರಲ್ಲಿ ನನಗೆ ತೃಪ್ತಿ ಆಗಿದೆ, ನಾನು ಅದನ್ನು ಹೇಳ್ಬೋದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.